ಒಂದು ಕನ್ನಡದ ಮೊಟ್ಟ ಮೊದಲನೆಯ ಒಂದು ತ್ರಿಪದಿ ಶಾಸನ ಅಂತ ಹೇಳ್ತೀವಿ ಅದಕ್ಕೆ. ನಾವು ಈಗ ಬಾದಾಮಿಯಲ್ಲಿರುವಂತ ಮೇಲ್ಗಣ ಶಿವಾಲಯ ಹೊಂದಿದ್ದೀವಿ. ಇಲ್ಲ ಕೆಳಗಣ ಶಿವಾಲಯ ಮತ್ತು ಬಹಳಷ್ಟು ಕುತೂಹಲಕಾರಿಯಾದಂಥ ಸ್ಥಳಗಳು ಈ ಬೆಟ್ಟದ ಮೇಲಿದೆ. ನಮ್ಮ ಗೈಡ್ ರಮೇಶ್ ಅವ್ರ ಜೊತೆ ಈ ಕುತೂಹಲಕಾರಿಯ ಸ್ಥಳವನ್ನು ಬನ್ನಿ ನೋಡೋಣ. ಕಾರ್ ಕೂಡ ಇದೇ ದಾರಿಯಲ್ಲಿ ಬರಬೇಕಾಗತ್ತೆ. ನಾವು ಅಪ್ಪರ್ ಶಿವಾಲಯ ಹೋಗಬೇಕಾದ್ರೆ ಕಾರ್ ಬರಬೇಕಾದ್ರೆ ಇದೇ ದಾರಿನಾ? ಇದೇ ದಾರಿ. ಸ್ವಲ್ಪ ಕಷ್ಟ ಇದೆ, ಜನಕ್ಕೆ ತಗೊಂಬರ್ತಿದ್ದಾರೆ ಕಾರ್ನ. ರೋಡ್ ಕಂಜೆಸ್ಟೆಡ್ ಇದೆ. ಇಲ್ಲಿನ ಸೋಮವಾರ ಸಂತೆ. ಇದೇ ದಾರಿಯಲ್ಲಿ ಗಾಡಿಗಳು ಬರಬೇಕಾಗತ್ತೆ. ಈ ರೀತಿ ತುಂಬ ಇಕ್ಕಟ್ಟಾದ ದಾರಿ. ಚಿಕ್ಕ ಕಾರ್ ಆದರೆ ಬಂದ್ಬಿಡ್ಬೋದು, ದೊಡ್ಡ ಕಾರ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಎದುರುಗಡೆಯಿಂದ ಇನ್ನೊಂದು ಕಾರ್ ಬಂದುಬಿಟ್ರೆ ಯಾರಾದರೂ ಒಬ್ಬರು ರಿವರ್ಸ್ ಹೋಗ್ಬೇಕಾಗುತ್ತೆ, ಅದು ಇಲ್ಲಿ ಕಷ್ಟ ಆಗೋದು. ಆಟೋದಲ್ಲಿ ಬರೋದಾಗಿದ್ದರೆ ಬಸ್ ಸ್ಟ್ಯಾಂಡ್ ಹತ್ರದಿಂದ ಒಂದು 50 ರೂಪಾಯಿ ಚಾರ್ಜ್ ಮಾಡಿದ್ರೆ, ಇಲ್ಲ ನಡ್ಕೊಂಡಾದ್ರೂ ಬರ್ಬೋದು. ಲಾಕ್ ಆಗಿದೆಯಾ? ಅಯ್ಯೋ ಚೆನ್ನಾಗಿತ್ತು. ಅಪ್ಪರ್ ಶಿವಾಲಯ ಅಥವಾ ಮೇಲ್ಗಣ ಶಿವಾಲಯ ಹತ್ರ ಹೋಗೋಕ್ಕೆ ಮುಂಚೆ ನಾವು ಮಾಲಗಿತ್ತಿ ಶಿವಾಲಯ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ಬಂದಿದ್ದು. ಆದರೆ ಇಲ್ಲಿ ಗೇಟ್ ಲಾಕ್ ಮಾಡಿಟ್ಟಿದ್ದಾರೆ. ಯಾವುದಿದೆ ಇದೊಂದು ಸಮ್ ಟೆಂಪಲ್ ಸೂರ್ಯ ಸೂರ್ಯ ಬಟ್ ಇದಕ್ಕೆ ಮಾಲಗಿತ್ತಿ ದೇವಾಲಯ ಅಂತ ಕರೆಯೋದು. ಮಾಲಗಿತ್ತು ಅಂದ್ರೆ ಹೂವನ್ನ ಮಾರುವಳು. ಓಕೆ. ಅವಳು ಕಟ್ಟಿಸಂತದ ಒಂದು ದೇವಸ್ಥಾನ 8ನೇ ಶತಮಾನದ್ದು. ದ್ರಾವಿಡನ ಶಿಖರ ಅಲ್ಲಿ ಶಿವ ಇದ್ದಾನೆ, ತ್ರಿಶೂಲ ಧಾರಣ ಶಿವ. ಖಡ್ಗಾಸನದಲ್ಲಿರುವಂತದ್ದು ಒಂದು ಭಂಗಿ ಇದೆ ಒಳಗ, ಇಲ್ಲಿ ಹೊರಗಡೆ ಹೊರಗಡೆ ಲಲಾಟಬಿಂಬಲ ಸೂರ್ಯನ ಒಂದು ಪ್ರತಿಮೆ ಕೂಡ ದೇವಸ್ಥಾನ. ಒಂದು ಗರ್ಭಗುಡಿ, ಸಭಾಮಂಟಪ ಮತ್ತು ಹೊರಗಡೆ ಮುಖಮಂಟಪದಲ್ಲಿರುವಂತ ದೇವಸ್ಥಾನ ಮಾತ್ರ ಇದೊಂದು. ಗೈಡ್ ರಮೇಶ್ ಅವರು ಹೇಳೋ ಪ್ರಕಾರ ಡಿಪಾರ್ಟ್ಮೆಂಟ್ ಅವರು ಇಲ್ಲಿನ ಮನೆಗಳನ್ನೆಲ್ಲ ಖಾಲಿ ಮಾಡಿಸಿ ನಮ್ಮ ವಾಹನಗಳು ಈ ದೇವಾಲಯದ ಹತ್ರದವರೆಗೂ ಬರುವ ಹಾಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ವಸ್ತು ಸಂಗ್ರಹಾಲಯ ಕೂಡ ಇದೆ. ಆದ್ರೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯಾಮ್ರಾ ಬಿಡೋದಿಲ್ಲ, ಹಾಗಾಗಿ ಒಳಗೆ ಫೋಟೋಸ್ ಅಥವಾ ವಿಡಿಯೋ ಮಾಡಲು ಅವಕಾಶ ಸಿಗಲಿಲ್ಲ. ಸಾಧ್ಯವಾದ್ರೆಲ್ಲರೂ ಮ್ಯೂಸಿಯಂ ಒಳಗೂ ಕೂಡ ಭೇಟಿ ನೀಡಿ. ಇವಾಗ ಬಾದಾಮಿಯಲ್ಲಿ ನಾವು ಇವಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಒಂದು ವಸ್ತು ಸಂಗ್ರಹಾಲಯ ವೀಕ್ಷಣೆ ಮಾಡಿಕೊಂಡು ನಾವು ಇಲ್ಲಿ ಹೋಗ್ತಿರೋದು. ಇವಾಗ ಅಪ್ಪಾರ್ ಶಿವಾಲಯ ದೇವಸ್ಥಾನಕ್ಕೆ, ಶೈವ ದೇವಾಲಯ. ಅದೊಂದು ದಕ್ಷಿಣ ಭಾರತದ ದ್ರಾವಿಡಿನ ಶಿಖರ ಹೊಂದಿರುವಂಥ ದೇವಸ್ಥಾನ. ಬಟ್ ಅದು ಅಪೂರ್ಣವಾದಂಥ ದೇವಾಲಯ. ಸಾಂಧಾರ ಸಾಂಧಾರ ದೇವಸ್ಥಾನ ಅಂದರೆ ಗರ್ಭುಡಿ ಸುತ್ತ ಹಾಕ್ಲಿಕ್ಕೆ ಒಂದು ಪ್ರದಕ್ಷಿಣ ಇದೆ. ಒಟ್ಟು ಇಲ್ಲಿ ಸುಮಾರು ಒಂದು 2-3 ಮಹಾದ್ವಾರ ಮಂಟಪದಿಂದ ಕೆಲವೊಂದು ಸ್ಟೆಪ್ಗಳ ಮೂಲಕ ನಾವು ಮೇಲೆ ಹೋಗುವಂಥದ್ದು. ಅಲ್ಲಿ ಕೂಡ ಒಂದು ಕ್ಯಾನೋನ್ ಇದೆ. ನಮ್ಮ ಬಿಜಾಪುರದಲ್ಲಿ ಏನು ಆಳ್ವಿಕೆ ಮಾಡ್ತಿದ್ರು, ಇಸ್ ಅ ಬಹುಮನಿ ಸುಲ್ತಾನ ಆಧೀನದಲ್ಲಿರುವಂಥ ಒಂದು ಈ ಏರಿಯಾ ಕೂಡ ಆಗಿತ್ತು. ಆಗ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿ ಬರ್ತಾನೆ. ಅವರ ಆಧೀನದಲ್ಲಿ ಒಂದು ತೋಪನ್ನು ನಾವು ಕೂಡ ಮೇಲೆ ವೀಕ್ಷಣೆ ಮಾಡ್ಬೋದು ಮಾತ್ರ ಈ ಕಡೆ. ಬನ್ನಿ, ಇದೊಂದು ಹೆಬ್ಬಾಗಿಲು, ಅಗ್ಸಿ ಬಾಗಿಲು ಅಂತ ಹೇಳ್ತೀವಿ. ಅಂದರೆ ಬಂದಂಥ ಜನರಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕ್ಕೆ, ಕುಳಿತುಕೊಳ್ಳೋಕ್ಕೆ ಒಂದು ಸೋಫಾ ಥರ, ಕಕ್ಷಾಸನ ಥರ ಒಂದು ವೇದಿಕೆಯನ್ನು ಇಲ್ಲಿ ಮಾಡಿರುವುದು. ಇದು ಕಾಮನ್ ಆಗಿ ಅಲ್ಲಿ ಒಂದು ಕಕ್ಷಾಸನ ಅಂದರೆ ಆಸನ ಕೂತ್ಕೊಳ್ಳೋಕ್ಕೆ. ಇದೊಂದು ದ್ವಾರ ಮಂಟಪ. ಭಾರತ ದೇಶದಲ್ಲಿ ಪ್ರತಿಯೊಂದನ್ನು ಊರಲ್ಲಿ ಹಳ್ಳಿಯಲ್ಲಿ ಹೋಗಬೇಕಾದ್ರೆ ಈ ರೀತಿ ಒಂದು ಹೆಬ್ಬಾಗಿಲಿರುತ್ತೆ. ಅಲ್ಲೆಲ್ಲ ಜನರು ಕೂತ್ಕೊಳ್ಳೋಕ್ಕೆ ಆ ಥರ ಒಂದು ವ್ಯವಸ್ಥೆನಿರುವಂಥದ್ದು. ಬಟ್ ಬೆಟ್ಟ ಇಲ್ಲೊಂದು ಮೊದಲವೇ ನೋಡಿ ದ್ವಾರ ಮಂಟಪ, ಇದು ಸೆಕೆಂಡ್ ಆಫ್ ದ ಎಂಟ್ರೆನ್ಸ್ ವೇ. ಗುಹಾಂತರ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಷ್ಟು ಪ್ರವಾಸಿಗರಲ್ಲಿ ಕಾಣಿಸ್ತಾ ಇಲ್ಲ, ಯಾಕೆ ಸರ್? ವೀಕ್ಷಣೆ ಮಾಡುವ ಸ್ಥಳ 4 ಗುಹೆಗಳನ್ನು ಅತಿ ಹೆಚ್ಚು, ತುಂಬ ವಿರಳ, ಕಡಿಮೆ. ಹೌದು, ಯಾಕಂದರೆ ಒಂದು ದಿನದಲ್ಲಿ ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟ ಸುತ್ತಬೇಕಾದ್ರೆ ತುಂಬ ಅಲ್ಲಿ ಟಯರ್ಡ್ ಆಗುತ್ತೆ ಜನ. ನೋಡೋದು ಆ 4 ಗುಹಾಂತರ ದೇವಸ್ಥಾನಗಳ ಮಾತ್ರ. ಇದು ಮಂಟಪ ಹೋಗುವಂಥ ರಾಧೆ ರಸ್ತೆ ಮಂಟಪ. ಹೋಗ್ಬೋದು ಅಪ್ಪರ್ ಶಿವಾಲಯ ಇರೋದು ಇಲ್ಲಿ ಮೇಲೆ ಹೋಗ್ಬೇಕಾಗಿರೋದು. ಆದರೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವು ಮಂಟಪಗಳಿದೆ, ಅದನ್ನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ನ್ಯಾರೋ ಇರುವಂಥ ರಸ್ತೆಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಯಾರಾದರೂ ಫ್ಯಾಟ್ ಪೀಪಲ್ ಇದ್ದರೆ
ಅವ್ರು ಹೋಗ್ಲಿಕ್ಕೆ ಆಗಲ್ಲ, ತುಂಬ ದಪ್ಪ ಇದ್ರೆ ಹೋಗ್ಲಿಕ್ಕಿಲ್ಲ ಆಗದಲ್ಲ. ಅಷ್ಟೊಂದು ತುಂಬ ಚಿಕ್ಕದಾದಂತ ರಸ್ತೆಯನ್ನು ಹಿಡ್ಕೊಂಡು ಹೋಗ್ತದ. ಒಂದು ವೆರ್ಟಿಕಲ್ ಆದ ಒಂದು ಬಂಡೆ. ನೋಡಿ, ಈ ರೀತಿಯಾಗಿ ಒಂದು ಗುಹೆ ಒಳಗಡೆ ಹೋದ್ರೆ ತಲ್ಲಿ ಹೋಗ್ಬೇಕಾಗತ್ತೆ. ನಿಧಾನ ಬನ್ನಿ. ಇನ್ನೊಂದು, ನಾವು ಎಡಗಡೆನೆ ಕಾಲು ಇಡಬೇಕಾಗತ್ತೆ, ಬಲಗಡೆ ಇಡಕ್ಕಾಗಲ್ಲ. ಯಾಕಂದ್ರೆ ಬಲಗಡೆ ಇಟ್ಟರೆ ಈ ಬಂಡೆ ನಿಮ್ಮ ತಲೆಗೆ ಎತ್ತುತ್ತೆ. ಇಲ್ಲಿ ಬ್ಯಾಗ್ ಸಮೇತ ಸಿಕ್ಕಾಡ ಕಷ್ಟ. ಸಣ್ಣ ಇದ್ರೆ ಮಾತ್ರ ಬರಕಾಗ. ಇದೊಂಥರ ಮಂಟಪ, ಯಜ್ಞೆ ಮಂಟಪ ಇರುತ್ತೆ, ಮದುವೆ ಮಂಟಪಗಳು ಈ ಥರ ಚಿಕ್ಕ ಚಿಕ್ಕ ಡಾನ್ಸ್. ಒಂದು ನವರಂಗ ಮಂಟಪ, ಜಸ್ಟ್ ನಾಲ್ಕು ಕಂಬಲ್ಲಿರುವಂಥ ಕಮಲದ ಒಂದು ಹೂವು ಮತ್ತು ಕಂಬಗಳ ಒಂದು ಮಂಟಪ. ಇದೊಂಥರ ನಮ್ಮ ಒಂದು ಹಂಪಿಯ ವಿಜಯನಗರ ಕಾಲದಲ್ಲಿ ಆದಂಥ ರಥದ ಅನುಭವ ಬರುತ್ತೆ. ಚಾರಿಟ್ ಅಲ್ಲಿ ಮುಂದೆ ಕುದುರೆಗಳಿದ್ದು, ಕುದುರೆಗಳಿಲ್ಲ ಆನೆಗಳು. ಇಲ್ಲಿ ಸುತ್ತು ಆನೆಗಳನ್ನು ನೋಡ್ತೀವಿ. ಕೆಲವೊಂದು ಇದು ಮರಳು ಕಲ್ಲು ಆಗಿದ್ದರಿಂದ ಅಲ್ಲಿರುವಂಥ ಕೆಲವೊಂದು ಈ ಥರ ಲೇಯರ್ಸ್, ಸೆಡಿಮೆಂಟ್ರಿ ಅಂದರೆ ಈ ಥರ ಲೇಯರ್ಸು, ಮಳೆ ಬಿಸಿಲು ಗಾಳಿಗೆ ಅದು ಹೋಗ್ತಿರುತ್ತೆ. ಬಟ್ ಈ ಕಲ್ಲಿನ ಕಲರು, ಈ ಬಣ್ಣ ಬರಲಿಕ್ಕೆ ಏನು ಕಾರಣ ಅಂದರೆ ಕಪ್ಪಾಗಲಿಕ್ಕೆ ಮಳೆ ನೀರು ಕಾರಣ. ನೀರಿಂದ ಈ ಥರ ಪಾಚಿಗೆಟ್ಟಿರುತ್ತೆ. ಇದು ಕೂಡ ಒಂದು ಎರಡು ಮಂಟಪಗಳನ್ನು ಇಲ್ಲಿ ನೋಡ್ತೀವಿ. ಬಟ್ ಅದು ಇಟ್ ಇಸ್ ಒನ್ ಆಫ್ ದ ಮೊನೊಲಿಥಿಕ್ ಸ್ಟೋನ್. ಇದು ಒಂಥರ ಒಂದೇ ಬಂಡೆ ಕೊರೆದಿರುವುದು ಇದನ್ನೆಲ್ಲ ಒಂಥರ. ಅದು ಮೇಲೆ ಅದು ಅಪ್ಪಾರ ಶಿವಾಲಯ. ಹಾಂ, ಅದೇ ದೇವಸ್ಥಾನ. ಅದು ಅಪೂರ್ಣವಾದಂಥ ದೇವಾಲಯ, ಇನ್ನು ಕಂಪ್ಲೀಟ್ ಅಲ್ಲ. ಅದು ಲವರ್ ಶಿವಾಲಯ, ಕೆಳಗಿನ ಶೈವ ಲವರ್ ಶಿವಾಲಯ, ಅಪ್ಪಾರ ಶಿವಾಲಯ, ಲವರ್ ಶಿವಾಲಯ. ಅಲ್ಲಿ ಹೋಗ್ಬೋದಾ ಇಲ್ಲ ಅನ್ಸುತ್ತಲ್ಲ? ಅಲ್ಲಿ ಹೋಗ್ಬೋದು. ಅಷ್ಟು ಕೋತಿಗಳಿವೆ? ಅದೇನಿಲ್ಲ, ಅದು ಕೋತಿಗಳು ಹೋಗುತ್ತೆ. ಪರ್ಮನೆಂಟ್ದೆಲ್ಲ ಮಾಡಿರೋದು ಇದನ್ನೆಲ್ಲ ಇವಾಗ ಕಾಂಕ್ರೀಟ್. ಯಾಕಂದ್ರೆ ನೀರು ಇದರೊಳಗಡೆ ಹೋದರೆ, ಈ ಗೋಡೆ ಬಿದ್ದರೆ ಡೈರೆಕ್ಟಾಗಿ ಹೊರಗಡೆ ಮನೆ ಮೇಲೆಲ್ಲೇ ಬೀಳೋದು. ಅಲ್ಲಿ ಕೆಳಗಡೆ ಮನೆ ಕೆಲವು ಆಫೀಸು ಅಲ್ಲೆಲ್ಲ ಇದೆ ಸುತ್ತು. ಬಟ್ ಇದು ಒರಿಜಿನಲ್ ಆಗಿತ್ತು, ಇದರ ಕೆಳಗಡೆ ಊರಿರಲಿಲ್ಲ. ಊರಿರಲಿಲ್ಲ. ಇವಾಗೆಲ್ಲ ಜನ ಇದ್ದಾರೆ, ಅವ್ರನ್ನ ಸೇಫ್ಟಿ ಮಾಡೋಕ್ಕೋಸ್ಕರ ನಮ್ಮ ಇಲಾಖೆಯವರು ಇದನ್ನು ಕೆಲಸ ಮಾಡಬೇಕಾಗತ್ತೆ ಅಷ್ಟೇ. ಬಟ್ ಅವ್ರನ್ನ ಒಂದು ಶಿಫ್ಟ್ ಮಾಡಿದ್ರು ಕೂಡ ಇದನ್ನು ಪ್ರಿಜರ್ವ್ ಮಾಡಲೇಬೇಕು. ಈಗ ಮುಂದಿನ ಪೀಳಿಗೆಗೆ ನೋಡಲಿಕ್ಕೆ ಒಂದು ಇತಿಹಾಸ ಹೇಗಿತ್ತು ನೋಡಲಿಕ್ಕೆ ಇದನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಇದೆ. ಇಲ್ಲಿಂದ ಕೂಡ ನಮಗೆ ಎರಡೂ ಶಿವಾಲಯಗಳು ಕಾಣುತ್ತೆ, ಕೆಳಗಣ ಮತ್ತು ಮೇಲ್ಗಣ ಶಿವಾಲಯ. ಕೆಳಗಣ ಶಿವಾಲಯದ ಹಿಂದೆನೆ ಕಾಣಿಸ್ತಿರೋದು ಅಗಸ್ತ್ಯ ಕೆರೆ, ಮತ್ತು ಅದರ ಹಿಂದೆ ನಮಗೆ ನಾಲ್ಕು ಗುಹಾಂತರ ದೇವಾಲಯಗಳು ಕೂಡ ಕಾಣ್ತಾ ಇದೆ. ಈ ಮಂಟಪಗಳು ನೋಡಾದ್ಮೇಲೆ ಮತ್ತೆ ಇದೇ ದಾರಿಯಲ್ಲೇ ನಾವು ಕೆಳಗೆ ಹೋಗಬೇಕಾಗತ್ತೆ. ಸ್ವಲ್ಪ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇದು ಚಿತ್ರದುರ್ಗದ ಕೋಟೆಯ ಒಂದು ಕಿಂಡೆ ತರ. ಮತ್ತೆ ಬ್ಯಾಗ್ ಹಾಕೊಂಡು, ಬ್ಯಾಗ್ ಕೈಲಿ ಹಿಡ್ಕೊಂಬಿಟ್ಟ. ನಮ್ಮ ಸುದೀಶ್ ಸಾಹೇಬ್ರದ್ದು ಪ್ರಾಪರ್ಟಿ ಎಲ್ಲ ಇರಲಿದೆ, ಜೊತೆಗೆ ನಮ್ಮ ವಾಟರ್ ಇದೆ ಇದರಲ್ಲಿ. ಸೊ ಸೊ ಪ್ರಾಪರ್ಟಿ ಬೇಕು ಅಂದರೆ ಬರಲೇಬೇಕು. ಏನ್ ಮಾಡ್ತಾರೆ ಅದು? ಕ್ಲೀನಿಂಗ್. ಇಷ್ಟೆಲ್ಲ ರಿಸ್ಕ್ ತಗೊಂಡೆ ಕ್ಲೀನ್ ಮಾಡೋದು. ಇದು ರೀಬಿಲ್ಟ್ ಆಗಿರೋದು. ಬಾಲಿವುಡ್ ಮೂವಿ ಶೂಟಿಂಗ್ಗಳು ಇಲ್ಲಿ ಮಾಡಿದ್ದಾರೆ. ಈ ರೌಡಿ ರೌಟೌಟ್ ಫಿಲಿಮು, ಮತ್ತೆ ಈ ಗುರು ಫಿಲಿಮ್ ಆಗಿರ್ಬೋದು, ವಿಕ್ರಮ ಕೂಡ ಆಗಿರ್ಬೋದು, ಮತ್ತು ಇದು ಆನಂತರ ಇದೆ ರೌಡಿ ಡಬ್ಬಿಂಗ ವೀರ ಮಧಿಕರ ನಾಯಕ, ಇಲ್ಲೇ ಶೂಟಿಂಗ್ ಆಗಿದೆ ಅಷ್ಟೇ ಅಲ್ಲ. ಮತ್ತು ಇದು ಆಗಿದೆ ಒಂದು ಮಗದೀರ ಫಿಲಿಮ್ ಕೂಡ, ಮಗದೀರ ಪಟ್ಟದಕಲ್ಲು ಮತ್ತು ಈ ಕ್ಷೇತ್ರದಲ್ಲಿ ಇಲ್ಲ ಶೂಟಿಂಗ್ಸ್ ಆಗಿದೆ. ಬಟ್ ಇಲ್ಲಿ ಕೊಟ್ಟಂಥ ಪರ್ಮಿಷನ್ನ ಆ ಕಡೆ ಕೊಡೋಕ್ಕಾಗಲ್ಲ.
ದಟ್ ಇಸ್ ಎ ಮೌನ್ಯುಮೆಂಟ್ ಏರಿಯಾ. ಇದು ಕೂಡ ಮೌನ್ಯುಮೆಂಟ್ ಏರಿಯಾ, ಬಟ್ ಇಲ್ಲಿ ಯಾವುದು ಗುಹೆಗಳಿಲ್ಲ. ಇಲ್ಲಿ ನಾವೆಲ್ಲರೂ ಕ್ಯಾಮ್ರಾ ಆಗಿರ್ಬೋದು, ಶೂಟಿಂಗ್ ಎಲ್ಲಾದರೂ ನಾವು ಇಲ್ಲಿ ಮಾಡ್ಬೋದು ಈ ಕಡೆ ಏರಿಯಾದಲ್ಲಿ. ಬಟ್ ಅಲ್ಲಿ ಏನಿದೆ ಅಂದರೆ ಪ್ರತಿಯೊಂದರಲ್ಲೂ ಗುಹೆಗಳ ಒಳಗಡೆ ಕ್ಯಾಮ್ರಾ ಶಿಫ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅತಿ ಹೆಚ್ಚು ಟೂರಿಸ್ಟ್ ವಿಸಿಟ್ ಮಾಡ್ತಿರೋದೇ ಅಲ್ಲಿ, ಯಾಕಂದರೆ ಅವರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ಅತಿ ಹೆಚ್ಚು ಶೂಟಿಂಗ್ ಮಾಡ್ಕೊತಾರೆ. ಹಂಗೆ ಇರೋದು ಸುಮಾರು ಲಕ್ಷ ವರ್ಷಗಳ ಹಿಂದೆ ಹೇಗಿದೆ ಹಾಗೆ ನಿಂತಿದೆ ಬಂಡೆ. ಇದು ಮೂರನೇ ಉದಾಹರ ಮಂಟಪ, ಬಟ್ ಇಲ್ಲಿ ಕುಳಿತುಳಕ್ಕೆ ಒಂದು ಇದೇ ಇಲ್ಲ, ಸೋಫಾ ಥರ ಡೈರೆಕ್ಟ್ ಎಂಟ್ರಿ, ಎಂಟ್ರೆನ್ಸ್ ಗೇಟು. ಹಾಂ, ಎರಡು ಬದಲು ದ್ವಾರಪಾಲಕರು. ಇಲ್ಲಿ ಭದ್ರ ವೀರಭದ್ರ ಜಯ ವಿಜಯ ಈ ರೀತಿ ಬರ್ತದೆ, ದಂಡ ಪಿಂಗಳ ಸೂರ್ಯನಿಗೆ, ಇಲ್ಲಿ ಭದ್ರ ಇಲ್ಲಿ ವೀರಭದ್ರ ಶಿವನಿಗೆ, ಜಯ ವಿಜಯ ವಿಷ್ಣು. ಇವೆಲ್ಲ 1500 ವರ್ಷಗಳಿಂದ ಇಲ್ಲಿ ಜನ ಇದ್ರು ಈ ಒಂದು ಸ್ಥಳದಲ್ಲಿ ಅನ್ಲಿಕ್ಕೆ. ಒಂದು ಮನೆಗಳ ಒಂದು ಎವಿಡೆನ್ಸ್ ಕೂಡ ಗೊತ್ತಾಗುತ್ತೆ. ಹಾಂ, ಇವನ್ನೆಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ರೀಬಿಲ್ಟನ್ನು ಮಾಡಿರೋದು, ಕಟ್ಟಿದ್ದಾರೆ ಇವಾಗ 2013-12 ಅಂದರೆ ಹಳೆದೆಲ್ಲ ಬಿದ್ದಿತ್ತು. ಹ್ಯಾಜ್ ಇಟ್ ಸೇಮ್ ಅದೇ ಫೈಂಟಲ್ಲಿ ಅದೇ ಥರ ಕಲ್ಲನ್ನು ಬಳಕೆ ಮಾಡಿ. ಮನೆಯ ಒಳಗೆ ನಾವು ಎಂಟರ್ ಆಗ್ತಾ ಇದ್ದೀವಿ ಇನ್ವಿಟೇಷನ್ ಇಲ್ಲದೇನೆ. ಸದ್ಯಕ್ಕಿಷ್ಟೇ ಇರೋದು. ಅಲ್ಲಿ ಸಿಕ್ಕಾಬಿಟ್ಟಿತ್ತು ಬೆಳಿಗ್ಗೆ ಒಂದೋ ಎರಡು ಕಂತ ಅಷ್ಟೇ. ಬಟ್ ಇದು ಅಪೂರ್ಣವಾದ ದೇವಸ್ಥಾನ, ಇಟ್ಸ್ ಅ ಇನ್ಕಂಪ್ಲೀಟ್. ಇಲ್ಲಿ ಯಾವುದೇ ರೀತಿ ಇದು ಇಲ್ಲ, ಜಸ್ಟ್ ಒಂದು ಗರ್ಭಗುಡಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ. ಗರ್ಭಗುಡಿ, ಇಲ್ಲಿ ಕಂಬಗಳು, ಇಲ್ಲೇನಿದು ಇಲ್ಲ. ಮುಖಮಂಟಪ ಸಭಾಮಂಟಪದ ಭಾಗ ನಮಗಿಲ್ಲಿ ಕಾಣ್ತಾ ಇಲ್ಲ. ಒಂದು ಪೀಠ ಮಾತ್ರ, ಯಾವುದು ವಿಗ್ರಹನ ಪ್ರತಿಷ್ಠಾಪ ಮಾಡಲಿಕ್ಕೆ ವಿಗ್ರಹವನ್ನು ಮಾತ್ರ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಾತ್ರ. ಹೌದೌದು, ಇದೊಂದು ಕೂಡ ಕ್ಯಾನನ್ನು ಅಲ್ಲೊಂದಿದೆಲ್ಲ ಫಸ್ಟ್, ಇದರಲ್ಲಿ ಮೇಲೆ ಒಂದು, ಒಂದನೇ ಗುಹೆಯಲ್ಲಿ ಇದೊಂದು ಪಿರಂಗಿ. ತೋರಿಸ್ಬಿಡಿ, ಕ್ವಿಕ್ ಆಗಿ ಇಟ್ಕೊಂಡ್ಬಿಡಿ, ಅದು ಇನ್ನೂ ನೋಡಿದೆ ಬ್ಯಾಗೇ ಬಿಡಲ್ಲ ಅದು. ಹಾಂ, ಹಲ್ಟೆ ಇಟ್ಟಿದೆಲ್ಲ ನೀರು ಒಳಗೆ ಹಾಕ್ಬಿಡ್ತೀನಿ. ಎಲ್ಲ ಮೊದಲೆಲ್ಲ ಎಲ್ಲ ಮನೆ ಮಠಗಳು ಯಾವೂ ಎಲ್ಲೆಲ್ಲ. ಈ ಜಾಗದೊಳಗಡೆ ಅತಿ D5 ಫೌಂಡೇಶನ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಏನಾಯ್ತು ಅಂದರೆ ಬೆಡ್ ರಾಕ್ ಇರುತ್ತೆ, ಬಂಡೆ ಇರುತ್ತೆ, ಅಲ್ಲಿ ಸರಳವಾಗಿ ಆ ಬಂಡೆ ಮೇಲೇ ಒಂದು ಕಲ್ಲನ್ನು ಇಟ್ಟು ಕಟ್ಟಿರೋದು. ಒಂದು 8-10 ವರ್ಷಗಳ ಹಿಂದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಬಿದ್ದಂಥದ್ದನ್ನು ಮತ್ತೆ ವಾಪಸ್ಸು ಕಟ್ಟಿರುವುದು, ಪ್ರಿಜರ್ವ್ ಮಾಡ್ತಾ ಇದ್ದಾರೆ. ಒಂದು ಇದು ಇದೆ ಫೋರ್ಟ್ ಥರ ರೌಂಡ್, ಅಂದರೆ ಇಲ್ಲಿ ಹೋಗಲಿಕ್ಕೆ ರಸ್ತೆ ಬೇಕಾಗಿತ್ತು. ಈ ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ಈ ಒಂದು ಬೃಹತ್ತಾಕರ ಬಂಡೆಯನ್ನು ಯಾವ ರೀತಿಯಲ್ಲಿ ಕಟ್ ಮಾಡಿದ್ದಾರೆ ನಾವು ನೋಡ್ಬೋದು. ಇಲ್ಲಿ ಸೀಸಲ್ ಹ್ಯಾಮರಿಂದ ಬಂಡೆಯನ್ನು ಕಟ್ ಮಾಡಿರ್ಬೋದು. ಇವಾಗ ಕೂಡ ಗ್ರನೈಟ್ ಕಲ್ಲರ್ನ ಒಂದು ಹೋಲ್ ಮಾಡಿ ಒಂದು ಹೀಟ್ ಮಾಡಿ ಆ ಬಂಡೆಯನ್ನು ಆಮೇಲೆ ಕಟ್ ಮಾಡ್ತಾರೆ. ಬಟ್ ಇಲ್ಲಿ ಕೂಡ ಹುಳಿ ಸುತ್ತಿಗೆಯಿಂದ ಕೆಲವೊಂದು ವಸ್ತುಗಳನ್ನು ನಾವು ಈ ಮ್ಯೂಸಿಯಂ ಒಳಗಡೆ ನೋಡಿದ್ದೀವಿ ನಾವು, ಕೆಲವೊಂದು ಕ್ಲಿಪ್ಸು ಐರನ್ ಅದೆಲ್ಲ. ಬಟ್ ಇಲ್ಲೆಲ್ಲ ಹೇಗೆ ಬಂಡೆನ ಕಟ್ ಮಾಡಿದ್ರೆ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಇವಾಗ ಕೂಡ ಕೆಲವೊಂದು ಸ್ಟೋನ್ ಕ್ವಾರಿ ಇದ್ರೊಳಗೆ ಕಲ್ಲನ್ನು ಕಟ್ ಮಾಡಬೇಕಾದ್ರೆ ಇದೇ ಫೈಂಡನ್ನು ಯೂಸ್ ಮಾಡ್ಕೊತಾರೆ. ಬಟ್ ಈ ಕಡೆ ಮಾಡೋ ಅವಶ್ಯಕತೆ ಇಲ್ಲ, ಇಸ್ ಅ ನ್ಯಾಚುರಲ್ ವಾಲ್ ಬಂಡೆ. ಬಟ್ ಈ ಕಡೆ ಮಾತ್ರ ಇಷ್ಟು ತುಂಬ ರಫ್ ಆಗಿ ಬಂಡೆಯನ್ನು ಕೊರೆದಿದ್ದಾರೆ.
ಈ ಚಾಲುಕ್ಯರ ಆಳ್ವಿಕೆ ಆದ ನಂತರ ಬರೀ ಭಾರತ ದೇಶದಲ್ಲಿ ಬರೀ ಚಾಲುಕ್ಯರಷ್ಟೇ ಅಲ್ಲ, ಯಾವುದೇ ಒಂದು ಒಂದು ಸಾಮ್ರಾಜ್ಯ ಆಳ್ವಿಕೆ ಮುಗಿದ ನಂತರ ಮತ್ತೊಬ್ಬರು ಅಲ್ಲಿ ಬೇರೆಯವರು ಹೋಗಿ ರಾಜ್ಯವರು ಮಾಡ್ತಾರೆ. ಅದೇ ರೀತಿ ಇಲ್ಲಿ ಚಾಲುಕ್ಯರ ಆದ ನಂತರ ಸುಮಾರು 17 ಮತ್ತು 18 ಅಂದರೆ ಈ ಬಹುಮನಿ ಸುಲ್ತಾನ 17 ಈ ಸುಲ್ತಾನರ ಕಾಲ 18 ಅವರ ಆಳ್ವಿಕೆಯಲ್ಲಿ ಕೆಲವೊಂದು ಈ ಒಂದು ಈ ಮಾಸ್ ಥರ ಆರ್ಚ್ ಆಗಿರ್ಬೋದು, ಕಮಾನ್ ಆಗಿರ್ಬೋದು, ಈ ಥರ ಒಂದು ಸ್ಮಾರಕಗಳನ್ನು ನಾವಿಲ್ಲಿ ವೀಕ್ಷಣೆ ಮಾಡ್ತೀವಿ. ಇವೆಲ್ಲ ಒಂದು ಕಾರ್ಯಾಗಾರ. ಅವಾಗಿನ ಕಾಲದಲ್ಲಿ ಒಂದು ಗುಪ್ತವಾಗಿ ಇಡುವಂಥ ಕೆಲವೊಂದು ರೂಮ್ಗಳನ್ನು ಇಲ್ಲಿ ಮಾಡಿರುವುದು, ಕೋಣೆಗಳು ಒಳಗಡೆ ರೂಮ್ಸ್ ಅಲ್ವಾ ಇದು, ಇಲ್ಲಿಂದ ಹೋಗಲಿಕ್ಕೆ. ಅಲ್ಲಿದೆ ಅಲ್ಲಿ ಡೋರ್ ಇದೆ, ಡೀಪ್ ಇದೆ, ಡೀಪ್ ಇದೆ, ಒಳಗವರೆಗೂ ಇದೆ. ಒಳಗೂ ಬಂದಿದ್ದೀವಿ ನಾವು. ಓಹೋ, ನೀಟಾಗಿ ಕಟ್ಟಿರೋದು ಕೂಡ, ಮೇಲೆ ಬೀಮ್ ಎಲ್ಲ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡಿರೋದು. ಎರಡು ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಈ ರೀತಿ ಒಂದು ಕೋಣೆ ಥರ ಮಾಡ್ಕೊಂಡಿರೋದು. ಅಲ್ಲಿ ಹೊರಗಿಂದ ಲಾಕ್ ಇರುವಾಗ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಅದಿಷ್ಟು ಇಷ್ಟೊಂದು ಜಾಗ ಇದೆ ಅಂತ. ಒಳಗೆ ಬಂದ್ರೇ ಗೊತ್ತಾಗೋದು ತುಂಬಾ ಜಾಗ ಇದೆ ಒಳಗಡೆ. ಮತ್ತು ಬೆಳಕಿಗೋಸ್ಕರ ಈ ರೀತಿಯಾದ ರಂಧ್ರಗಳು ಕೂಡ ಇದೆ. ಪಕ್ಕ ಒಂದು ಸೀಕ್ರೆಟ್ ಚೇಂಬರ್ ಇಲ್ಲಿ ಕೂಡ. ಬಾಗಿಲು ಮೇಲೇ ಒಂದು ಈ ರೀತಿ ಸೀಕ್ರೆಟ್ ಆಗಿರೋ ಜಾಗ ಅನಿಸುತ್ತೆ, ಏನಾದರೂ ಬಚ್ಚಿಡಬೇಕಂದ್ರೆ ಅಥವಾ ಯಾರಾದರೂ ಕುತ್ಕೊಬೋದು ಅಲ್ಲಿ. ಒಳಗೆ ಬರೋ ಗೊತ್ತಾಗಲ್ಲ, ವಾಪಸ್ ಹೋಗೋದು ಮಾತ್ರ ಗೊತ್ತಾಗೋದು ಈ ಜಾಗ ಇದೆ ಅಂತ. ಇದೊಂದು ಟಿಪ್ಪು ಸುಲ್ತಾನ ಕಾಲಾವಧಿಯಲ್ಲಿ ಒಂದು ಧ್ವಜಾರೋಹಣ ಮಾಡುವಂಥ ಒಂದು ಒಂದು ವಾಚ್ ಟವರ್ ಥರ ಆಗಿತ್ತು. ಇಲ್ಲಿಂದ ಕೂಡ ನಮಗೆ ಎರಡು ಶಿವಾಲಯಗಳು ಕಾಣುತ್ತೆ, ಕೆಳಗಣ ಮತ್ತು ಮೇಲ್ಗಣ ಶಿವಾಲಯಗಳು. ಇಲ್ಲಿ ಬರ್ಗಣ ನೋಡಿ, ಬಟ್ ಇಸ್ ಇನ್ಕಂಪ್ಲೀಟ್ ಮೌನ್ಯುಮೆಂಟು, ಅಪೂರ್ಣವಾದ ದೇವಸ್ಥಾನ. ಚಿಕ್ಕದಾದಂಥ ಮುಖಮಂಟಪ ಇದೆ ಮುಂದಗಡೆ, ಮಾಲಗಿತ್ತಿ ಶಿವಾಲಯ ಅಂತ ಹೇಳ್ತೀವಿ. ಆದರೆ ಫಸ್ಟು ಗರ್ಭಗುಡಿ ಸಭಾಮಂಟಪ, ಹೊರಗಡೆ ಒಂದು ಮುಖಮಂಟಪ. ಈಗ ಮತ್ತೆ ಇಲ್ಲಿ ಮೇಲಿಂದ ಹೋದ್ರೆ ನಮಗೆ ಗ್ರ್ಯಾನರಿ ಮತ್ತು ಅಪ್ಪರ್ ಶಿವಾಲಯ ಸಿಗುತ್ತೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಮೆಟ್ಲು ದಾರಿ ಮಾಡಿರೋದೆಲ್ಲ ಮುಂಚೆಲ್ಲ ಇರುವುದು ಆ ಥರ ತುಂಬ ರಫ್ ಆಗಿ ಈ ಥರ, ಇಲ್ಲೇ ನೋಡಿ ಈ ಥರ ಜಾರೋ ಥರ ಇತ್ತು ಈ ಕಲ್ಲು. ಹಾಗೆ ಯಾಕಂದರೆ ಜನ ಆಗ ರಸ್ತೆ ಮೇಲೆ ಕಲ್ಲಿನ ಮೇಲೆ ನಡೀತಾ ಹೋದಾಗ ಅಥವಾ ಈ ಪ್ರಾಣಿಗಳು ಹೋಗ್ತಾ ಹೋಗ್ತಾ ಹೋದಾಗ ಆ ಕಲ್ಲಿನ ಮೇಲೆ ಇರುತ್ತೆ ಉಸುಗು ಪೌಡ್ರ್ ಆದಾಗ ಅದು ಕಲ್ಲಿನಿಂದ ತುಂಬ ಸ್ಮೂತ್ ಆಗುತ್ತೆ, ಈ ಥರ ಪ್ಲೇನ್ ಪ್ಲೇನ್ ಆಗಿ ಆಗ್ತಾ ಹೋಗುತ್ತೆ. ನಂತರ ಇದು ಎ ಎಸ್ ಡಿಪಾರ್ಟ್ಮೆಂಟ್ ತುಂಬ ಸಿಸ್ಟಮೆಟಿಕ್ ಆಗಿ ಈ ಥರ ಮೆಟ್ಟಿಲುಗಳನ್ನು ಮಾಡಿರೋದು. ಇದೊಂದು ನಾಲ್ಕನೆಯ ಎಂಟ್ರೆನ್ಸ್ ಗೇಟ್, ಇದೊಂದು ಆರ್ಚ್ ಮಂಟಪ. ಇಲ್ಲಿ ದಾರಿ ಸ್ವಲ್ಪ ಕಟ್ಟಾಗಿದೆ. ಇನ್ನೊಂದು ಏನಿದೆ ಅಂದರೆ ಎಲ್ಲಿ ಅತಿ ಹೆಚ್ಚು ಪಬ್ಲಿಕ್ ಇರುತ್ತೆ ಅಲ್ಲಿ ಕಡ್ಡಾಯವಾಗಿ ನಾವು ಮಾಸ್ಕ್ ಹಾಕ್ಕೊಳ್ಳಬೇಕಾಗತ್ತೆ. ಇಲ್ಲಿ ಕೋತಿಗಳು ಬಿಟ್ಟರೆ ನಮ್ಮನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಇನ್ನೊಂದು, ಯಾವುದೇ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕ್ಕೊಂಡನ್ನು ಬೆಟ್ಟ ಹತ್ತೋದು ತುಂಬ ಹಾರ್ಟಿಗೆ ತುಂಬ ತೊಂದರೆ ಇರುತ್ತೆ. ಯಾಕಂದರೆ ಉಸಿರಾಟ ತೆಗೆದುಕೊಳ್ಳೋ ಫ್ರೀ ಆಗಿರಬೇಕು, ಮೂಗು ಮತ್ತು ಬಾಯಿ ಸ್ವಲ್ಪ ಫ್ರೀ ಆಗಿರಬೇಕಾಗುತ್ತೆ. ಅದನ್ನು ನಾವು ಮೂಗಿ ಹಾಕ್ಕೊಂಡು ಬೆಟ್ಟ ಹತ್ತಬೇಕಾದ್ರೆ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥ ಲಕ್ಷಣಗಳು ಹೆಚ್ಚಿರುತ್ತೆ, ಅದು ಕೂಡ ನಾವು ಕೇರ್ಫುಲ್ ಇರಬೇಕಷ್ಟೇ. ಇಲ್ಲಿ ಯಾರ್ಯಾರು ಹೆಸರೆಲ್ಲ ಪ್ರೇಮಿಗಳ ಹೆಸರು ಅವೆಲ್ಲ ಏನೇನೋ ಬರೀತಿದ್ರು ಅವರಿಲ್ಲ, ಇದ್ರ ಮೇಲೆ ತುಂಬ ಸ್ಟ್ರಿಕ್ಟ್ಲಿ ಇದು ಮೇಂಟೈನ್ ಮಾಡ್ತಿದ್ದಾರೆ. ಸರಳು ಒಂದು ಈ ಥರ ಒಂದು ಕಲ್ಲು ತೊಗೊಂಡು ಹಿಂಗೆ ಹಾಕಿ ಗೀಟ್ ಹಾಕಿಬಿಟ್ರೆ ಗೀಟ್ ಪರ್ಮನೆಂಟಾಗಿ ಅಲ್ಲೇ ಉಳಿದ್ಬಿಡುತ್ತೆ. ಅದು ಇವೆ ಒಂದು ಗ್ರ್ಯಾನೇರಿ ನಾವು ನೋಡ್ತೀವಿ, ಸರಿ ಧಾನ್ಯಗಳನ್ನು ಸಂಗ್ರಹ ಇಡಲಿಕ್ಕೆ ಇಲ್ಲಿ ಮತ್ತು ಆ ಕಡೆ ಗುಹೆಗಳಿದೆಲ್ಲ ಅದರ ಮೇಲೆ ಗಡೆ ಕೂಡ ಇದೇ ಥರ ಬರುತ್ತೆ, ಆಹಾರಗಳ ಸಂಗ್ರಹ ಮಾಡಲಿಕ್ಕೆ ಫುಡ್ ಸ್ಟೋರೇಜ್. ಇವಾಗೆಲ್ಲ ಮನೆಯಲ್ಲಿ ನಾವು ಫ್ರಿಜ್ ಅಂತೀವಿ ನಾವು,
ಕೆಲವು ಹಳ್ಳಿಗಳಲ್ಲಿ ಹಾಗೆ ಅಂತೀವಿ, ಒಂದು 2 meter ಭೂಮಿಯನ್ನು ಹಾಕಿದ್ದು ರೌಂಡ್ ಆಫ್ ಮಾಡಿಕೊಂಡು ಸ್ವಲ್ಪ ಒಂದಿಂಚು ಗಾಳಿ ಹೋಗದಾರೇ ಅದನ್ನು ಪ್ಯಾಕ್ ಮಾಡಿ ಒಳಗಡೆ ಧಾನ್ಯಗಳನ್ನು ಈ ಜೋಳ ಸಜ್ಜೆ ಅಂಥದ್ದನ್ನು ಮಾತ್ರ ಅಲ್ಲಿ ಒಳಗಡೆ ಇಡ್ತಾರೆ ಭೂಮಿ ಒಳಗಡೆ ಮನೆ ಮುಂದಗಡೆ. ಮತ್ತು ಬೇಸಿಗೆ ಕಾಲದಲ್ಲಿ ಅದಕ್ಕೆ ಯಾವುದು ಹುಳುಗಳು ಹತ್ತಿರಗಿಲ್ಲ, ಈ ನುಸಿ ಅಂತೀವಿ ಅಂಥ ಕೀಟಗಳು ಹತ್ತಾಗಲ್ಲ, ತುಂಬ ಹೇಗಿರ್ತ ಹಾಗೆ ಇರುತ್ತೆ. ನಂತರ ಒಂದು 2 ತಿಂಗಳು ಬಿಟ್ಟು ಅದು ಎಷ್ಟು ಬೇಕು ಅಷ್ಟೆಲ್ಲ ತೊಗೊಂಬಿಡ್ತಾರೆ. ಈ ಧಾನ್ಯಗಳನ್ನ ಇಡಬೇಕಾದ್ರೆ ಆ ಸಿರಿಧಾನ್ಯಗಳು ಪರ್ಫೆಕ್ಟಾಗಿ ಡ್ರೈ ಆಗಿರಬೇಕು, ಕಂಪ್ಲೀಟಾಗಿ ಒಣಗಿದಂಥ ಕಾಳುಗಳನ್ನು ಮಾತ್ರ ಒಳಗಡೆ ಇಡಲಿಕ್ಕೆ ಸಾಧ್ಯ. ಏನೋ ಸ್ವಲ್ಪ ಹಸಿ ಇದ್ದಂಥ ಕಾಳು ಇಟ್ಬಿಟ್ರೆ ಅದು ಕತೆ ಮುಗಿದೋಯ್ತು, ಅದು ಹೊರಟು ಹೋಗುತ್ತೆ, ಏನೂ ಅದು ಯೂಸ್ ಬರಲ್ಲ, ಅದು ತುಂಬ ಸ್ಮೆಲ್ ಬಂದ್ಬಿಡುತ್ತೆ. ನಾವಿಲ್ಲಿ ನೋಡ್ಬೋದು ಈ ಥರ ಒಂದು ಆಹಾರ ಸಂಗ್ರಹ ಮಾಡಲಿಕ್ಕೆ ಒಂದು ಜಾಗ, ಈ ಕಡೆ ಒಂದು ಇಲ್ಲೊಂದಿದೆ ಆ ಕಡೆ ಒಂದು. ಬಟ್ ಎಲ್ಲ ಈ ರಾಡ್ ಕಬ್ಬಿನ ರಾಡ್ ಗೇಟ್ ಮಾಡಿದ್ದೆ ಇವಾಗ ಇಸ್ ವೆರಿ ಬೆಟರ್. ಇಲ್ಲ ನಾಯಿ ಕೋತಿಗಳು ಮನುಷ್ಯರು ಹೌದೌದು ಮನುಷ್ಯರೇ ಹೆಚ್ಚು ಉಪಯೋಗಿಸ್ಕೋತಿದ್ರು. ಅದೆಲ್ಲ ಚಿಕ್ಕ ಚಿಕ್ಕದ ಒಂದು ಕೋಣೆಗಳು, ಆದರೆ ಈ ಥರ ಎಲ್ಲ ಇವಾಗೇನು ವಾಟರ್ ಸ್ಟೋರೇಜ್ ಅಂತ ಹೇಳ್ತೀವಿ ನೋಡ್ವಿ ಆ ಟ್ಯಾಂಕ್ದು, ಆ ಥರ ಒಂದು ಕೋಣೆ ಕೋಣೆಗಳು. ಹಾಂ ಮೆಟ್ಲು ಸ್ಟೆಪ್ಸ್ ನೋಡಿ ಟರ್ಕೇಸ್ ಮೆಟ್ಲು. ಇವಾಗೆಲ್ಲ ಮನೆಗಳಿಗೆ ಹಳ್ಳಿಗಳಲ್ಲಿ ಇದೇ ಥರ ಸ್ಟೆಪ್ಪನ್ನು ನೋಡ್ತೀವಿ ನಾವು, ಮನೆ ಮೇಲೆ ಮಾಳಿಗೆ ಮೇಲೆ ಹೋಗಬೇಕಾದ್ರೆ ಈ ಥರ ಮೆಟ್ಲು ಯಾವುದೋ ಒಂದು ಅಟ್ಯಾಚ್ ಇರಲ್ಲ, ಗ್ಯಾಪ್ ಇರುತ್ತೆ ಫುಲ್ಲು ಅಂತ ಈ ಥರ ನಾವು ಹಿಂಗೆ ಇಟ್ಟು ಹೋಗ್ಬೋದು. ಬಟ್ ಸಿಟಿಯಲ್ಲಿರೋ ಜನರಿಗೆ ಆ ಥರ ಸ್ಟೆಪ್ ಮೇಲೆ ಹೋಗೋಕ್ಕಾಗಲ್ಲ. ಹಾಂ ಇಲ್ಲಿ ಕೂಡ ಕೆಲವೊಂದು ಒಂದು ಕಾರ್ಯಾಗಾರ ಇದು ಕೂಡ ಹಾಗೆ ಜೈಲ್ ಥರ ಕಂಡು ಬರುತ್ತೆ ಒಳಗಡೆ ಹಾಕಲಿಕ್ಕೆ, ಮೇಲೆ ಹತ್ತಲಿಕ್ಕೆ ರಸ್ತೆನೇ ಇಲ್ಲ. ಹಾಂ ಜೈಲ್ ಇರ್ತೀವಿ ಇವಾಗೆಲ್ಲ, ಸೆಂಟ್ರಲ್ ಜೈಲ್ ಇದೆಯಲ್ಲ ಆ ಥರ. ಅಲ್ಲಿ ಭೂತನಾಥ ಟೆಂಪಲ್ ಸರ್ ಆ ಕಡೆ ನಡಿಬೇಕು, ಇಲ್ಲಿ ಟ್ರೆಕ್ಕಿಂಗ್ ಜಾಸ್ತಿ, ಅಲ್ಲಿ ಇಲ್ಲ ವೀಕ್ಷಣೆ ಜಾಸ್ತಿ, ನೋಡುವಂಥದ್ದು ಇದು ಜಾಸ್ತಿ ಇದೆ. ಹಾಂ ನಡೀತಾ ಇರಬೇಕು, ಒಂದು ಕಡೆ ಹೋದರೆ ಮತ್ತೊಂದು ಕಡೆ ಬರಲೇಬೇಕು ಈ ಕಡೆ, ಅದು ಹಂಗೆಲ್ಲ ಅದು ಕಂಟಿನ್ಯೂ ಹೋಗುತ್ತೆ ಅದಷ್ಟೇ ಅದು. ಹಾಂ ಹಾಗೆ ಮತ್ತೆ ಹೇಳ್ಕೋಬೋದು. ಇವೆಲ್ಲ ಇಸ್ಲಾಮಿಕ್ ಆರ್ಟ್ಸ್ ನೋಡಿ ಹೇಗಿದೆ, ಸುಮಾರು 18ನೇ ಶತಮಾನದಲ್ಲಿ ನಿರ್ಮಿತವಾದಂಥ ಒಂದು ಆರ್ಟ್ಸ್. ಇವೆಲ್ಲ ಮೋಟ್ರಲ್ಸ್ ನಮ್ಮ ಬಿಜಾಪುರದಲ್ಲಿ ಹೋದ ಇದೇ ಥರ ಸಿಗುತ್ತೆ. ನಾವೀಗ ಇದ್ರೊಳಗೇನು ಹೋಗಿ ನೋಡೋಣ. ಓ ಬಾವಿ ಇದು. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು ಟಿಪ್ಪು ಸುಲ್ತಾನ್ನ ಖಜಾನೆ ಆಗಿತ್ತು. ಇಟ್ಟಿಗೆ ಫೋಲ್ಡ್ರೋಗಳನ್ನು, ಲೇಮೋನ್ ಒಂದು ಸುಣ್ಣದ ಕಲ್ಲು ಫೋಲ್ಡ್ರೋ, ಮತ್ತು ಕೆಲವೊಂದು ಬೆಲ್ಲದ್ದು ಗಮ್ ಇರುವಂಥ ಒಂದು ಫ್ರೂಟನ್ನು ಜಜ್ಜಿ ಮಿಕ್ಸ್ ಮಾಡಿ ಅದೆಲ್ಲ ತಯಾರು ಮಾಡ್ತಾರೆ. ಬಟ್ ಇದಕ್ಕೆ ಸುಮಾರು ಒಂದು 400-600 ವರ್ಷ ಆಯಸ್ ಇರುತ್ತೆ ಇದಕ್ಕೆ, ಸಿಮೆಂಟಿಗೆ 100 ವರ್ಷ ಅಷ್ಟೇ ಆಯಸ್ಸು. ಅವರು ಇಂಗ್ಲೆಂಡ್ದವ್ರು ಸಿಮೆಂಟನ್ನು ತಂದರೆ ಆಗಿದ್ದನ್ನು ಬ್ಯಾನ್ ಮಾಡಿದ್ರು ಅವರು, ಅವ್ರ ಡಿಮ್ಯಾಂಡ್ ಹಾಳಾಗುತ್ತೆ ಅಂತ ತಿಳ್ಕೊಂಡು. ಇದು ಅಪೂರ್ಣವಾದಂಥ ದೇವಸ್ಥಾನ, ಒಂದು ದ್ರಾವಿಡಿನ ಶಿಕಾರ ಉಗ್ರ ನರಸಿಂಹ ಇಲ್ಲಿ ಮುಂದೆ ಕಾಣುವುದು ಟೆಂಪಲ್ ಮುಂದಿದೆ. ಅಪೂರ್ಣ ಅಲ್ಲ, ಅಪೂರ್ಣವಾಗಿದೆ. ಬಟ್ ಇದೆಲ್ಲ ಕಲ್ಲು ಮಣ್ಣು ಮರಗಳೆಲ್ಲ ತುಂಬಿತ್ತು ಎಲ್ಲ ಇದರಲ್ಲಿ. ಎಸ್ ನೀರು. ಇಲ್ಲಿ ಕೆಳಗಡೆ ಕುಬ್ಜಗನ್ನೆಲ್ಲ ನೃತ್ಯವನ್ನು ಮಾಡುವಂಥ ಇವಾಗ ನೋಡ್ತಿರ್ತೀವಿ. ಬಟ್ ಅವರ ಒಂದು ನಾವೇನು ಬದಾಮಿಯ ಗುಹೆ ಎರಡರಲ್ಲೇ ನೋಡಿದ್ರಲ್ಲ ಅದೇ ರೀತಿಯಾಗಿ ಒಂದು ಕೇಶಾಲಂಕಾರ ನಾವು ನೋಡ್ತೀವಿ ಇಲ್ಲಿ ಕೆಳಗಡೆ. ಇಟ್ ಇಸ್ ಹೇರ್ ಸ್ಟೈಲ್ಸು. ಇವೆಲ್ಲ ಒಂದು ಕ್ರಾಸ್ ವೆಂಟಿಲೇಷನ್ ಕಿಟಕಿಗಳು, ಬೆಳಕು ಗಾಳಿ ಹೋಗಲಿಕ್ಕೆ ಕೆಲವೊಂದೆಲ್ಲ ಡಿಸೈನ್ಸ್ ಎಲ್ಲ ಹೋಗಿದೆ.
ಇದು ಮರಳು ಕಲ್ಲು ಆಗಿದ್ರಿಂದ ಸಣ್ಣ ಪುಣ್ಣ ಡಿಸೈನ್ಸ್ ಒಂದೊಂದು ಲೇಯರ್ಸ್ ಎಲ್ಲ ಹೋಗ್ತಾ ಇರುವುದು. ಇದು ಒಂದು ವಿಷ್ಣುವಿನ ಚಿತ್ರ, ಆದಿಶೇಷ ಶೇಷ ನಾಗರಾಜ. ನಂದಿ, ಶಿವ, ಪಾರ್ವತಿ ಕೆಳಗಡೆ. ಇದೊಂದು ಮಲ್ಲ ಯುದ್ಧ ಮಾಡುವಂಥ ಸ್ಟೈಲು, ಕಾಲು ಹಿಡ್ಕೊಳ್ಳೋದು. ಹಾಂ, ಇಟ್ ಇಸ್ ಅ ಟೆಕ್ನಿಕ್ಕು. ಇದು ನಾಟ್ಯವನ್ನು ಮಾಡೋದು. ಇಲ್ಲೊಂದು ಒಂದು ಪ್ರಾಣಿಯ ಜೊತೆಯಲ್ಲಿ ಒಂದು ವಾರ್ ಮಾಡ್ಬಿಡ್ತಾನೆ. ಇದು ಕೂಡ ಬೇರೆ ಜಾಲಂದ್ರ ಡಿಸೈನ್ ವಿಂಡೋಸ್. ಇನ್ನೊಂದು ಪಕ್ಷಿಯ ಒಂದು ಡ್ರಾಯಿಂಗ್ ತೋರಿಸ್ಬಿಡೋದಲ್ಲಿ ಪೇಪರಲ್ಲಿ ಮಾಡಿದ್ವು, ಅದೇ ಥರ ಇಲ್ಲಿ ತೋರಿಸ್ಬಿಡೋದು. ಇಲ್ಲಿ ನಾಟ್ಯವನ್ನು ಮಾಡ್ತಿರೋದು, ಆ ಚಾಲುಕ್ಯ ರಾಜರ ಒಂದು ಸ್ಟೈಲ್ ನೋಡುವಂಥ ಮೂಯಿ ಇವಾಗೇನಿದೆ ಆ ಥರ. ಇಲ್ಲಿ ಡ್ರಮ್ಮು ಫ್ಲೂಟು ಬಾರಿಸೋದು, ಕೃಷ್ಣ ಗೋವರ್ಧನ ಪರ್ವತ ನೆತ್ತಿ ಪ್ರಜೆಗಳನ್ನು ಮತ್ತು ಹಸುಗಳನ್ನು ರಕ್ಷಣೆ ಮಾಡ್ತಿರೋದು. ಇದು 6ನೇ ಶತಮಾನದ್ದು, 6ನೇ ಶತಮಾನ. ಇದು ನೀವು ಹೇಳಿದ್ರೆ ವ್ಯಾಲಿ ಹಿಂದಗಡೆ ಡಿಸೈನ್ ಬೇರೆ, ಮುಖ ಬೇರೆ, ಕಾಲು ಮತ್ತು ಮುಂದಗಡೆ ಮನುಷ್ಯನ ರೂಪ ಅರ್ಧ ಭಾಗ ಮಾತ್ರ. ಇದೊಂಥರ ಪನಿಷ್ಮೆಂಟು, ಬೀಟಿವ್ ನೋಡ್ಬೇಕಾದ್ರೆ ಡಾನ್ಸ್ ಆಗಿತ್ತು. ಇವೆಲ್ಲ ಅವರೊಂದು ಜೀವನದ ಒಂದು ಕೌಶಲ್ಯತೆ ನಿಂತಿರೋದು. ಒಂದು ಚಾಲುಕ್ಯರ ಶಿಲ್ಪಿಗಳು ಒಂದು ಶಿಲಾಬಾಲಿಕೆಯರನ್ನು, ಆ ಒಂದು ಕೇಶಲಂಕರ ಆಗಿರ್ಬೋದು, ಅವನ ರಾಜನ ವೈಭವ ಆಗಿರ್ಬೋದು, ಆ ಪೀಠದ ಮೇಲೆ ಕುಳಿತುಕೊಂಡು ರಾಜ್ಯಭರನ್ನು ಒಂದು ದೇವರ ವಿಗ್ರಹದ ರೂಪದಲ್ಲಿ ಆ ಮಾನವನ ಜೀವನ ಚರಿತ್ರೆಯನ್ನು ಒಂದು ಕಲ್ಲೊಳಗಡೆ ಅವನು ಪ್ರತಿಬಿಂಬಿಸಿ ತೋರಿಸಿದ್ದಾರೆ. ಇಲ್ಲಿ ಇವೆಲ್ಲ ಕುಬ್ಜಗನಗಳು. ಅಂದರೆ ಇಲ್ಲಿ ದೇವಾಲಯಕ್ಕೆ ಆಸರೆಯಾದಂಥ ಆನೆ ಅಂದರೆ ಆನೆ ಆನೆ ಒಂಥರ ಕ್ರೇನ್ ಇದ್ದಂಗೆ, ಜೆ ಸಿ ಬಿ ಇದ್ದಂಗೆ. ಆಗಿನ ಕಾಲದಲ್ಲಿ ಆನೆಯ ದೇಹದ ಮೇಲೆ ದೇವಾಲಯ ಇದೆ ಅಂತ ಅರ್ಥ. ಹಾಂ, ಇಲ್ಲೆಲ್ಲ ಇದೆ. ಹಾಂ, ಈ ಕಡೆ ಒಂದು ಸಿಂಹದ ಮುಖ, ಬಟ್ ಒಳಗಡೆ ಮಾತ್ರ ಒಂದು ಪ್ರದಕ್ಷಿಣ, ಗರ್ಭಗುಡಿ ಒಳಗೆ ವಿಗ್ರಹ ಇಲ್ಲ. ಮತ್ತು ಹೊರಗೋಡೆಯ ಮೇಲೆ ಒಂದು ಭೀತಿಯ ಮೇಲೆ ಆ ಥರ ಸಣ್ಣ ಸಣ್ಣ ಚಿತ್ರಗಳು, ಕೃಷ್ಣನಿಗೆ ಸಂಬಂಧಪಟ್ಟಂಥ, ಶಿವನಿಗೆ ಸಂಬಂಧಪಟ್ಟಂಥ ಮತ್ತು ರಾಜನಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಸಣ್ಣ ಪುಟ್ಟ ಹೊರಗಡೆ ಮಾತ್ರ ತೋರಿಸ್ಕೊಟ್ಟಿದ್ದಾರೆ, ಬಟ್ ಒಳಗಡೆ ಇಲ್ಲ ಸರ್. ಇಲ್ಲ ಇಲ್ಲ. ಇದು ಪೀಠ ಮಾತ್ರ ಇದೆ, ವಿಗ್ರಹ ಇಲ್ಲ. ಏನು ಪ್ರತಿಕ್ಷಣೆ ಆಗಲ್ಲ, ಪ್ರದಕ್ಷಿಣೆ. ಆರನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಪ್ಲಾನಿಂಗ್ ಇದು, ಅದ್ಭುತವಾದ ಪ್ಲಾನಿಂಗ್ ನೋಡ್ಬೋದು. ಕ್ರಾಸ್ ವೆಂಟಿಲೇಷನ್ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಏಲಿಯನ್ ಟೆಕ್ನಾಲಜಿ ಅವರು ಇಲ್ಲಿಗಿನ್ನೂ ಬಂದಿಲ್ಲ, ಬಂದರೆ 6ನೇ ಶತಮಾನದ್ದು ಕೂಡ ಏಲಿಯನ್ ಟೆಕ್ನಾಲಜಿ ಅಂತ ಹೇಳಿ ಆರಾಮಾಗಿ ನಮ್ಮ ಪೂರ್ವಿಕರು ಕಷ್ಟಪಟ್ಟು ಮಾಡಿದ್ದನ್ನೆಲ್ಲ ಏಲಿಯನ್ಸಿಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ಬೆಟ್ಟದ ಇನ್ನೊಂದು ಕಡೆಯಿಂದ ನಾವು ಇಳಿದು ಹೋದರೆ ನಮಗೆ ಒಂದು ಆಂಜನೇಯ ದೇವಸ್ಥಾನ ಮತ್ತು ಕನ್ನಡದ ಮೊಟ್ಟ ಮೊದಲನೆಯ ತ್ರಿಪದಿ ಶಾಸನ ಕೂಡ ನೋಡ್ಬೋದು. ಜಾಗದಲ್ಲಿ
ಇಲ್ಲಿ ಹೆಂಗೆ ಚಿರತೆ ಕರಡಿ ಎಲ್ಲ ಇದೆಯಾ? ಇಲ್ಲಿಲ್ಲ. ಆಂಜನೇಯ ದುರ್ಗದ ಒಂದೊಂದು ಕಲ್ಲು ನೋಡ್ತಲ್ಲ ಇತ್ತಾರ ಹೌದು ಅದೆಲ್ಲ ಡೌನ್ ಅಡಿಗೆ ಮಾಡ್ಲಿಕ್ಕೆ ಅಲ್ಲಿ ಅನ್ನಪೂರ್ಣ ಪ್ರಸನ್ನ ಅಂತ ಸ್ಟೋರ್ ರೂಮ್ ಅಡಿಗೆ ಕೋಣೆ ಸೇಮ್ ನಮ್ಮ ಚಂದ್ರವಳ್ಳಿ ಇದ್ದಂಗೆನೆ ಈ ತುಳಸಿ ಗಡ್ಡೆ ಎಲ್ಲ ಹೊಸದಲ್ವಾ ಎಲ್ಲೋ ಹೋಗುತ್ತೆ ಇದ ಮಹಾಕೂಟ ಏ ಇದೇ ದಾರಿ ಅಲ್ಲ ಅಲ್ಲಿವರೆಗೆ ಇದ್ರೆ ಕಲ್ಲು ಹಾಕಿದಾರ ಹೌದು ಓ ಇಲ್ಲೊಂದು ಶಿವಾಲಯ ಇಡೀ ಚಾಲುಕ್ಯರ ರಾಜ್ಯಭಾರ ಮಾಡುವ ಸಮಯದಲ್ಲಿ ಇಮ್ಮಡಿ ಪುಲಿಕೇಶಿನ ಕುರಿತು ಅಲ್ಲಿ ಒಂದು ಆಳ್ವಿಕೆ ಹೇಗಿತ್ತು ಅವನೊಂದು ಒಂದು ಗರ್ಜನೆ ಹೇಗಿತ್ತು ಅದರಿಂದ ಉಲ್ಲೇಖಿಸುವ ಒಂದು ಹಳೆಗನ್ನಡದ ಶಾಸನ ಈ ಒಂದು ಬಂಡೆ ಮೇಲೆ ವೀಕ್ಷಣೆ ಮಾಡಬಹುದು ಹಳೆಗನ್ನಡ ಒಂದು ಕನ್ನಡದ ಮೊಟ್ಟ ಮೊದಲನೆಯ ಒಂದು ತ್ರಿಪದಿ ಶಾಸನ ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ಕಣ್ತೊಳೆ ಚಕ್ರ ಇದಲ್ಲಿ ಅದರ ಮೇಲೆ ಶಾಸನ ಇದೆ ಹೋಗ್ಬೋದು ಅಲ್ಲಿ ಮೆಟ್ಲು ಇದೆ ಶಾಸನದ ಹೆಸರು ಕೂಡ ಕಪ್ಪೆ ಅರಬಟನ ಶಾಸನ ಅಂತ ಕರಿತೀವಿ ಇದಕ್ಕೆ ಕಪ್ಪೆ ಅರಬಟನ ಅರಬಟನ ಅಂದರೆ ಎಷ್ಟು ಗೊತ್ತಲ್ವಾ ವಿಜ್ರೆ ಗರ್ಜಿಸುವುದು ಅದರ ಕುರಿತಿರುವ ಒಂದು ಶಾಸನ ಸಾಧುನಿಗೆ ಸಾಧು ಮಾಧುರಿಗೆ ಮಾಧುರ್ಯಂ ಬಾದಿಪ ಕಲಿಗೆ ಕಲಿವಿಗೆ ಇಪ್ರಿತನ್ ಮಾಧವಿನಿತ್ರಂ ಪೇರಣಲ್ಲ ಅಂದರೆ ಒಬ್ಬ ರಾಜ ಒಳ್ಳೆಯವನಿಗೆ ಒಳ್ಳೆಯವನಾಗಿದ್ದ ತೊಂದರೆ ಪಡಿಸುವ ದುಷ್ಟ ಜನರಿಗೆ ದುಷ್ಟತನವನ್ನು ದುಷ್ಟತನ ತೋರಿಸ್ತಿದ್ದ ಅಲ್ಲಿ ಅಂದರೆ ಮಧುರು ಗುಣ ಉಳ್ಳವರಿಗೆ ಮಧುರು ಗುಣವನ್ನು ವರ್ತಿಸುತ್ತಿದ್ದ ಅವನೇ ಮಾಧವಿನಿತ್ತನ ಪೇರಣಲ್ಲ ಅಂದರೆ ಅವನೇ ಒಂದು ಶಿವನ ಒಂದು ರೂಪ ಇದ್ದ ಇಮ್ಮಡಿ ಪುಲಿಕೇಶ ಅಂತ ಒಂದು ಶಾಸನ ತಿಳುತ್ತೆ ಅಂದರೆ ಇತಿಹಾಸಕ್ಕೆ ತಾಯಿಯಾರು ಅಂದರೆ ಶಾಸನಗಳು ಸ್ಮಾರಕಗಳು ಮತ್ತು ಶಾಸನಗಳು ಮೊದಲು ಶಾಸನ ನಂತರ ಸ್ಮಾರಕ ಅದಿದ್ರೆ ಡೇಟ್ ಆಫ್ ಬರ್ತಿದ್ರೆ ನಾವು ಹೇಳಬೇಕಾಗತ್ತೆ ಆ ಥರ ಒಂದು ಶಾಸನ ಮಾತ್ರ ಇಲ್ಲಿ ನೋಡ್ಬೋದು ಒಂದು ಸಜ್ಜ ಥರ ಇಲ್ಲಿ ಕೆತ್ತಿಬಿಟ್ಟು ಇದು ಸಂರಕ್ಷಣೆ ಆಗೋ ರೀತಿ ಮಾಡಿರೋದು ಅಲ್ಲಿ ನೀರು ಕೂಡ ಈ ಶಾಸನ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು ಅಲ್ಲಿ ನೀರು ಆ ರೀತಿ ಹೋಗೋ ರೀತಿ ಮಾಡಿದ್ದಾರೆ ಸೊ ಅದಕ್ಕೆ ಇದಿಷ್ಟು ವರ್ಷ ಆದರೂ ಉಳ್ಕೊಂಡಿರೋದು ಈಗ ನಾವು ಈ ದಾರಿಯಲ್ಲಿ ನಡ್ಕೊಂಬಂದು ಭೂತನಾಥ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ಭೂತನಾಥ ಟೆಂಪಲ್ ನೋಡೋಣ